ಯಲ್ಲಾಪುರ ಟ್ರಿಪ್ ಸೀರೀಸ್ನ ಮೂರನೇ ಎಪಿಸೋಡ್ ಎರಡನೇ ದಿನ ಬೆಳಿಗ್ಗೆ ನಾಷ್ಟ ತಿಂತಾ ಇದ್ದೀರಿ, ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಓಕೆ, ಸಹಸ್ರಲಿಂಗ, ಬನ್ನಿ ಫ್ರೆಂಡ್ಸ್ ನೋಡೋಣ ಹೇಗಿದೆ ಇದು ಈ ಜಾಗ ಅಂತ. ಆ್ಯಕ್ಚುಲಿ ಇಲ್ಲೊಂದು ಚಿಕ್ಕ ದೇವಾಲಯ ಒಂದು ಮಾಡ್ಕೊಂಡಿದ್ದಾರೆ. ಇಲ್ಲಿ ನೀರು ತುಂಬಿಡುತ್ತೆ, ಈ ಜಾಗ ಪೂರ್ತಿ ನೀರು ತುಂಬುತ್ತೆ. ಸೊ ನೀರು ಇಲ್ಲದೆ ಇರ್ಬೇಕಾದ್ರೆ ಪೂಜೆಗಳು ಪುನಸ್ಕಾರಗಳು ನಡೀತಾ ಇರ್ತವೆ. ನೀರಿರ್ಬೇಕಾದ್ರೆ ಮೇಲಿರೋ ದೇವಸ್ಥಾನದಲ್ಲಿ ಮಾತ್ರ ಪೂಜೆಗಳು ನಡೆಯುತ್ತೆ. ನೇಚರ್, ಅರಣ್ಯ, ಮನುಷ್ಯನಿಗೆ ನೇಚರ್ ಕಂಡ್ರೆ ಎಷ್ಟು ಇಷ್ಟನೋ ನನಗೂ ತುಂಬ ಇಷ್ಟ. ನೋಡಂಗೆ ಟೈಮ್ ಪಾಸ್ ಮಾಡ್ತಾ ಇರ್ತೇನೆ, ಬಟ್ ನಿಮ್ಗೆ ಹಂಗೆ ತೋರ್ಸೋಕ್ಕಾಗಲ್ವಲ್ಲ. ಆದಷ್ಟು ನಾನು ಸ್ಟ್ರಿಂಕ್ ಮಾಡಿದ್ದೇನೆ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇಲ್ಲಿ ಸಹಸ್ರಲಿಂಗದಲ್ಲಿ ಸಾವಿರಾರು ಲಿಂಗಗಳಿದೆ ಅಂತ ಹೇಳ್ತಾರೆ. ಸೊ ನಾನು ನೋಡಿದ್ದು ಕೆಲವೊಂದೇ, ಅದರಲ್ಲಿ ಕೆಲವೊಂದು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಪ್ಲೇಸ್ ಸೂಪರಾಗಿತ್ತು, ನೇಚರ್ ಜೊತೆ ಮತ್ತು ನೀರು, ಇನ್ನೇನು ಬೇಕು ಕುಣಿದಾಡೋದಕ್ಕೆ. ಫ್ಯಾಮಿಲಿ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡಿ. ಒಂದು ಪತ್ರೆ ನೀಟು ಓಂ ನಮಃ ಶಿವಾಯ ಹೇಳಿ ಅವನು ಕೈಸ ಪ್ರಾರ್ಥನೆ ಮಾಡ್ತಾರೋ ಅಂಥವರಿಗೆ ನಾನು ಆ ವಿಷಯ ಆನಂದ ಆರೋಗ್ಯ ವಿಷಯ ವಿದ್ಯೆ ಎಲ್ಲ ಸಂಪತ್ತನ್ನು ಕೊಟ್ಟು ಕಾಪಾಡ್ತೀನಿ ಹೇಳುವಂಥದ್ದು ಶಾಂತಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಮೂರ್ತಿ ಪೂಜೆ ಮಾಡಿದಂಥ ಅವಕಾಶ ಇರೋದ್ರಿಂದ ಈ ಕ್ಷೇತ್ರಕ್ಕೆ ನಮ್ಮದು ಇದೆ ಯಾಣ ಇದೆ, ಯಾಣಕ್ಕೂ ಹೆಚ್ಚಿಗೆ ಜನ ಇಲ್ಲ. ಸ್ನೇಹಿತರೆ, ನಿಮ್ಮಲ್ಲಿ ಹಲವಾರು ಜನಕ್ಕೆ ಗೊತ್ತಿರುತ್ತೆ ಒಂದು ಶಿಲೆ ಮಾಡಬೇಕಂದ್ರೆ ಎಷ್ಟು ಕಷ್ಟಪಡಬೇಕು ಅಂತ. ಒಬ್ಬರಿಲ್ಲ ಇಬ್ಬರು ವರ್ಷಗಟ್ಟಲೆ ಕೈಯಿಂದ ಕೆತ್ತನೆ ಮಾಡಿರೋದ್ರಿಂದ ಆಗಿರೋ ಆ ಶಿಲೆಗಳು. ವಾದಿರಾಜ ಮಠ, ಹಾಂ, ಅಲ್ಲಿ ಹೋದರೆ ಆಫೀಸ್ನ ತೆಂಗಿನಕಾಯಿ ತಗೊಂಡು ಮೇಲೊಂದು ದೊಡ್ಡ ದೇವಸ್ಥಾನ ಇದೆ, ರಮಾ ತ್ರಿವಿಕ್ರಮ ಅಂತ. ಅಲ್ಲೋಗಿ ಇಡೀ ಏಷ್ಯಾದಲ್ಲಿ ಇಲ್ಲಿ ಒಂದೇ ಇರೋದು, ಅದು ಎಲ್ಲ ಈಶ್ವರನ ಗಣಗಳು. ಅಲ್ಲೋಗಿ ನಮಸ್ಕಾರ ಮಾಡಿ ಆ ತೆಂಗಿನಕಾಯಿ ಸೀದೆ ಹಿಡ್ಕೊಂಡು ಕೆಳಗೋಗಿ ವಾದಿರಾಜರ ಬೃಂದಾವನದೊಳಗೆ ಭೂತರಾಜ ಒಂದು ದೇವರಿದೆ, ಅಲ್ಲಿ ಹಿಂಗೆ ಮಾಡಿ ಹಿಂಗೆ ಕೂರಿಸ್ಬೇಕು. ಹಾಂ, ಪ್ರಾರ್ಥನೆ ಮಾಡಿ ನಿಮ್ಗೇನು ಕೆಲಸ ಆಗಬೇಕು, ಎರಡು ದಿವಸದೊಳಗೆ ಆಗಬೇಕು, ಆ ಕೆಲಸ ಆಗ್ತದೆ ನಿಮಗಲ್ಲಿ. ಆದಮೇಲೆ ಬಂದು ಒಂದಿನ ಸಾಯಂಕಾಲ 6 ಕಾಲಿಂದ ಭೂತರಾಜರ ಪೂಜೆ ಇರ್ತದೆ ದಿವಸ, ಬಂದು ಅಟೆಂಡ್ ಆಗಿ ಪ್ರಸಾದ ತಗೊಂಡು ಹೋದರೆ. ಪುರೋಹಿತರು ಹೇಳ್ದಂಗೆ ಮಠಕ್ಕೆ ಬಂದ್ಬಿಟ್ರಿ, ಇಲ್ಲಿ ಬಂದು ಪೂಜೆ ಪುನಸ್ಕಾರ ಎಲ್ಲ ಮಾಡಿಬಿಟ್ಟು ಹೊರಟ್ರಿ. ಈ ಹಳೆ ದೇವಸ್ಥಾನ ಹಿಂದೆ ಇರೋ ಹೊಸ ಬಿಲ್ಡಿಂಗೆ ಮಠ, ಅಲ್ಲೇ ಹೋಗಬೇಕು. ಮತ್ತು ಪಕ್ಕದಲ್ಲೇ ಇನ್ನೊಂದು ವೆಂಕಟೇಶ್ವರ ಸ್ವಾಮಿಯವರ ದೇವಸ್ಥಾನ ಇತ್ತು, ತುಂಬ ಹಳೆಯ ದೇವಸ್ಥಾನ. ಸರಿ ಅಂದ್ಬಿಟ್ಟು ಅಲ್ಲಿನ ವ್ಯೂ ಹೇಗಿದೆ, ದೇವಸ್ಥಾನ ಹೇಗಿದೆ ಅಂತ ನೋಡ್ಕೊಳ್ಳಿ. ನೀವು ನೋಡ್ತಾ ಇರೋ ಈ ಲೊಕೇಶನ್ನು ಮತ್ತು ಯಲ್ಲಾಪುರ ಟ್ರಿಪ್ ಸೀರೀಸಲ್ಲಿರೋ ಎಲ್ಲ ಲೊಕೇಶನ್ನು GPS ಲೊಕೇಶನ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದವ್ರು ಯೂಸ್ ಮಾಡಿಕೊಳ್ಳಿ. ಈ ವಿಡಿಯೋ ಮಾಡ್ಬೇಕಾದ್ರೆ ನಾವು ಮಟ್ಟ ಮಧ್ಯಾಹ್ನ ಊಟ ಕೂಡ ಮಾಡಿದೆ, ಫುಟೇಜ್ ತೆಗಿಯೋಕೆ ಹೋಗ್ಬಿಟ್ಟಿದ್ರಿ, ಯಾರಾಗಿರಿ ಬಿಸಿಲು. ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಕೊಡಿ. ಈ ದೇವಸ್ಥಾನದಲ್ಲಿ ಪಕ್ಕದಲ್ಲೇ ಜೈನ್ ಟೆಂಪಲ್ ಇದೆ, ಅಲ್ಲೂ ಹೋಗಿ ಒಂದು ಸ್ವಲ್ಪ ಫುಟೇಜ್ ತೆಗೆದಿದ್ರಿ. ಇಲ್ಲಿಂದ ಮನೆಗೆ ಹೋಗಿ ಊಟ ಮಾಡಿಕೊಂಡು ಸ್ನಾನ ಮಾಡೋಣ ಅಂದ್ಬಿಟ್ಟು
ಗಣೇಶಪಾಲ್ಗೆ ಹೋದ್ರೆ ಆ ಲೊಕೇಶನ್ ನೋಡಿ ಹೇಗಿದೆ ಅಂತ. ಈ ಗಣೇಶಪಾಲ್ಗೆ ಬರ್ಬೇಕಾದ್ರೆ ಇರೋ ಲೊಕೇಶನ್ ಇದೆಯಲ್ಲ ವೆಸ್ಟರ್ನ್ ಗಾಟ್ಸ್, ಸಖತ್ತಾಗಿತ್ತು ಹೇಳಬೇಕಂದ್ರೆ. ಈ ವಿಡಿಯೋ ಎಂಡಲ್ಲಿ ಅದನ್ನು ಹಾಕ್ತೀನಿ, ಆವಾಗ ನೋಡಿ ಹೆಂಗಿದೆ ಅಂತ ಕಮೆಂಟಲ್ಲಿ ಹಾಕಿ. ಬನ್ನಿ ನೋಡೋಣ ಗಣೇಶಪಾಲ್ ಹೇಗಿದೆ ಅಂತ. ನೇಚರ್ ನೋಡ್ಬೇಕಾದ್ರೆ ನಿಮ್ಗೇನು ಅನಿಸುತ್ತೆ ಫ್ರೆಂಡ್ಸ್, ಕಮೆಂಟಲ್ಲಿ ಹಾಕಿ ನೋಡೋಣ. ನಾನು ಕಳೆದೋಗ್ಬಿಟ್ಟೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ವೆಸ್ಟರ್ನ್ ಗಾಡ್ಸ್ ಆಸಮ್ ಆಗಿದೆ, ಇನ್ನೂ ನೋಡಬೇಕಾಗಿರೋದು ಯರಾಬಿರಿ ಇದೆ ಜೀವನದಲ್ಲಿ. ಒಂದೊಂದು ಟ್ರಿಪ್ಪಾಗಿ ನಿಮ್ಗೆ ಕರ್ಕೊಂಡೋಗಿ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಯಾಕಂದರೆ ಇನ್ಮೇಲಿಂದ ನಮ್ಮ ಚಾನಲಲ್ಲಿ ಯರಾಬಿರಿ ಟ್ರಾವೆಲ್ ರಿಲೇಟೆಡು, ಟ್ರಾವೆಲ್ ರಿಲೇಟೆಡು ಸ್ಪಾಟ್ಸು, ವ್ಲಾಗ್ಸು ಯರಾಬಿರಿ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಈಜಾಡೋಕ್ಕೆ ತಕ್ಕಂತೆ ಪ್ಲೇಸ್ ಮುಂದೆ ಇದೆ ಅಂತ ನಾವು ಇನ್ನೂ ಮುಂದೆ ಮುಂದೆ ಹೋಗ್ತಾ ಇದ್ವಿ, ಇನ್ನೂ ಕಂಡಿಡಿಯೋಕ್ಕಾಗ್ತಾ ಇಲ್ಲ, ಬೇರೆಯವರೆಲ್ಲ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಸೊ ಹೋಗೋಣ ಸ್ವಲ್ಪ ದೂರ. ಇಲ್ಲಿಂದ ಒಂದು ಸರ್ಕಲ್ ಹಾಕ್ಬಿಡೋಣ, ಹೇಗಿದೆ ನೋಡಿ ಫ್ರೆಂಡ್ಸ್. ಕಳೆದು ಹೋಗ್ಬೇಕಷ್ಟೇ ನಾವು, ಬೇರೆ ಏನೂ ಇಲ್ಲ. ನೇಚರ್ ಈಸ್ ಸಚ್ ಎ ಬ್ಯೂಟಿಫುಲ್ ಥಿಂಗ್. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಯಲ್ಲಾಪುರ್ ಟ್ರಿಪ್ ಸೀರೀಸ್ನ ಪ್ಲೇಲಿಸ್ಟ್ ಈ ವಿಡಿಯೋ ಎಂಡಲ್ಲಿರುತ್ತೆ. ಮಿಕ್ಕಿದ ಎಪಿಸೋಡ್ ನೋಡದೇ ಇರೋರು ಅದ್ರ ಮುಖಾಂತರ ಹೋಗಿ ನೋಡಿ. ಮತ್ತೆ ಇನ್ನೊಂದು ಅದ್ಭುತವಾದ ವಿಡಿಯೋದ ಜೊತೆ ನಿಮ್ಮನ್ನ ಭೇಟಿಯಾಗ್ತೇನೆ. ನಾನು ಕಿಶೋರ್ ಕುಮಾರ್, ನೀವು ನೋಡ್ತಾ ಇರೋದು ಕೆ ಕಾಪ್ಸ್ ಕನ್ನಡ. ಬಾಯ್.